ಈ ಸಂದರ್ಭದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ನಾವು ಏನು ಸಮರ್ಪಣೆ ಮಾಡಬೇಕಪ್ಪ ಏನು ನಮ್ಮ ತಾಪತ್ರಯಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮಗೆ ದತ್ತಾತ್ರೇಯರ ಅನುಗ್ರಹ ಹೇಗೆ ಸಿಗುತ್ತಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನೂರ ಎಂಟು ನಾಣ್ಯಗಳಿಂದ ದತ್ತಾತ್ರೇಯರ ಪಾದುಕೆಗಳಿಗೆ ಪೂಜೆ ಮಾಡುವಂಥದ್ದು ದತ್ತ ಪಾದುಕೆಗಳು ಪಾದ ದರ್ಶನಂ ಪಾಪನಾಶನಂ ಅಂತ ಹೇಳಿ ದತ್ತಾತ್ರೇಯರಿಗೆ ಬಹಳ ವಿಶೇಷವಾಗಿರುವಂಥದ್ದು ಪಾದುಕಾ ಪೂಜೆ ಆ ಪಾದುಕ ಪೂಜೆಯನ್ನು ಮಾಡಿ ನೂರ ಎಂಟು ನಾಣ್ಯಗಳಿಂದ ನಮ್ಮ ಶತಾಪರಾಧಗಳು ಏನಾಗಿದೆಯೋ ಅವೆಲ್ಲವನ್ನೂ ಮನ್ನಿಸು ತಂದೆ ಅಂತ ಕೇಳ್ಕೊಳ್ಳುವಂಥದ್ದು ಪೂಜೆ ಮಾಡಿ ಹೋಮ ಕಾರ್ಯಕ್ರಮದಲ್ಲಿ ಬಿಳಿ ಸಾಸುವೆ ಬಹಳ ಮುಖ್ಯವಾಗಿರುವಂಥದ್ದು ನಾನು ಹೇಳಿಕೊಟ್ಟಿದ್ದೀನಿ ಬಿಳಿ ಸಾಸಿವೆ ನೀರನ್ನು ಮನೆ ಬಾಗಿಲಲ್ಲಿ ಹಾಕಿ ಯಾವುದೇ ವಿಧವಾದ ನೆಗೆಟಿವ್ ಎನರ್ಜೀಸು ಬರೋದಿಲ್ಲ ಅಂತ ಹಾಗೆ ಈ ಹೋಮ ಕಾರ್ಯಕ್ರಮದಲ್ಲಿ ಬಿಳಿ ಸಾಸುವೆ ತುಪ್ಪ ತುಪ್ಪ ನಿಮಗೆಲ್ಲ ಗೊತ್ತೇ ಇದೆ ಹೋಮದ ಹವಿಸ್ಸಿನಲ್ಲಿ ಕೊಡುವಂಥದ್ದು ಸ್ವಾಹ ಅಂತ ಹೇಳಿ ಆ ಆಜ್ಯದಿಂದ ಮಾಡಿದ್ರೆ ಅಗ್ನಿದೇವನಿಗೆ ಬಹಳ ಪ್ರೀತವಾಗಿರುವಂಥದ್ದು ತುಪ್ಪ ಹಾಗೆ ನಮ್ಮ ಕೈಲಾದಂತಹ ಪೂರ್ಣಾಹುತಿ ದ್ರವ್ಯಗಳು ಕೊಬ್ಬರಿ ಬಟ್ಲಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ರೇಷ್ಮೆ ವಸ್ತ್ರಗಳಾಗಲಿ ಇನ್ನು ನಿಮ್ಮ ಶಕ್ತಿಯಾನುಸಾರ ನೀವಲ್ಲಿ ತರಬಹುದಾಗಿದೆ ನೀವು ತಂದರೂ ತರದೇ ಇದ್ರೂ ಕೂಡ ಅಲ್ಲಿ ಈ ರೀತಿಯಾದ ಕಾರ್ಯಕ್ರಮ ನಡೆಯುತ್ತೆ ನೂರ ಎಂಟು ದ್ರವ್ಯಗಳಿಂದ ಪೂರ್ಣಾಹುತಿಯಗೆ ಪೂರ್ಣಾಹುತಿಯನ್ನು ಮಾಡುವಂತಹದ್ದು ಈ ದ್ರವ್ಯಗಳನ್ನು ಹಾಕಿ ಪೂರ್ಣಾಹುತಿ ಮಾಡುವಂತಹ ಒಂದು ವಿಶೇಷತೆಯೇ ಕರ್ಮ ಬಾಧೆಗಳನ್ನು ನಿವಾರಣೆ ಮಾಡುವಂಥದ್ದು ಈ ದತ್ತಾತ್ರೇಯ ಮೂಲಮಂತ್ರ ಹೋಮ ಮಾಡಿದ ನಂತರ ಆ ಹೋಮದಲ್ಲಿ ದಹನವಾಗಿರುವಂತಹ ಈ ದ್ರವ್ಯಗಳು ಎಲ್ಲವೂ ಸೇರಿ ದತ್ತಾತ್ರೇಯ ಮಂತ್ರದಿಂದ ಅಭಿಮಂತ್ರಣವಾಗಿರುವಂತಹ ಭಸ್ಮವನ್ನು ಅಲ್ಲಿ ಪ್ರಸಾದ ರೂಪದಲ್ಲಿ ಕೊಡಲಾಗತ್ತೆ ಪ್ರಸಾದ ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ಹಾಡು ನಮ್ಮ ದತ್ತನಿಗೆ ಆ ಭಸ್ಮ ಪ್ರಸಾದವನ್ನು ನಾವು ಹೇಗೆ ಮನೆಯಲ್ಲಿ ವಜ್ರ ವೈಢೂರ್ಯಗಳು ಚಿನ್ನವನ್ನು ಬಳಸ್ತೀವೋ ಹೇಗಂದ್ರೆ ಹಾಗೆ ಬಿಸಾಕೋದಿಲ್ವೋ ಹಾಗೆ ಒಂದು ಡಬ್ಬಿಯಲ್ಲಿ ಜತನವಾಗಿಟ್ಕೊಂಡು ಆ ಭಸ್ಮವನ್ನು ನಾವು ಉಪಯೋಗಿಸ್ತಾ ಹೋಗ್ತಾ ಇದ್ರೆ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ಕೂಡ ಹಂತ ಹಂತವಾಗಿ ದೂರವಾಗ್ತಾ ಹೋಗುತ್ತೆ ನಮ್ಮ ಸಾನ್ನಿಧ್ಯದ ವಿಶೇಷ ಏನು ಅಂತಂದರೆ ನೀವು ಬಂದ್ರಿ ಬಂದಿದ್ದ ತಕ್ಷಣ ಕುಂಡಲಿ ಹಾಕದೆ ಕುಂಡ್ಲಿ ಹಾಕ್ಬಿಟ್ಟು ಕುಜ ಇಲ್ಲಿದ್ದಾನೆ ರಾಹು ಇಲ್ಲಿದ್ದಾನೆ ಶುಕ್ರ ಇಲ್ಲಿದ್ದಾನೆ ನಿಮ್ಗೆ ಈ ದೋಷ ಇದೆ ನಿಮ್ಗೆ ಆ ದೋಷ ಇದೆ ಆ ಹೋಮ ಮಾಡಿ ಹೋಮ ಮಾಡಿ ಯಾವುದೂ ಇಲ್ಲ ಒಂದೇ ಮಂತ್ರ ದತ್ತ ಮಂತ್ರ ಒಂದೇ ಪರಿಹಾರ ದತ್ತನ ಪರಿಹಾರ ಅಷ್ಟೇ ಅಲ್ಲಿರುವಂಥದ್ದು ಯಾರೇ ಬರಲಿ ನನ್ನನ್ನು ಮಾತಾಡಿಸಿ ಅನ್ನೋ ಪ್ರಮೇಯವೇ ಇರೋದಿಲ್ಲ ನೀವೇ ಬಂದು ದತ್ತನ ಬಳಿ ಮಾತಾಡ್ಕೋಬಹುದು ಅಲ್ಲಿ ಬಂದು ದತ್ತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಪೌರ್ಣಮಿಯ ಪೂಜೆಯಲ್ಲಿ ಭಾಗವಹಿಸಬಹುದು ಅಮಾವಾಸ್ಯ ಪೂಜೆಯಲ್ಲಿ ಭಾಗವಹಿಸಬಹುದು ಬರೋವಾಗ ದತ್ತಾತ್ರೇಯರಿಗೆ ಭಿಕ್ಷಾವಂದನೆ ಅಂತ ಹೇಳಿ ನಿಮ್ಮ ಕೈಲಾದ ದ್ರವ್ಯಗಳನ್ನು ತಂದು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಬಹುದು ನನ್ನನ್ನೇ ಮಾತಾಡಿಸ್ಬೇಕು ಅನ್ನೋದಾದರೂ ಕೂಡ ನಾನು ಹೇಳೋದು ಒಂದೇ ನನ್ನ ಹತ್ರ ಪರಿಹಾರ ಯಾರು ಕೇಳ್ತೀರಿ ಅವರಿಗೆ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಚಾಚು ತಪ್ಪದೆ ಮಾಡಿ ಯಾಕಂದರೆ ಇದು ಅನುಭವದ ಮಾತು ಬಿಟ್ಟು ಪುಸ್ತಕದ ಬದನೆಕಾಯಿ ಮಾತು ಅಲ್ಲ ಜ್ಯೋತಿಷ್ಯದ ಮಾತು ಅಲ್ಲ ಇದು ದತ್ತನ ಮಾತುಗಳಷ್ಟೇ ನಾನು ಹೇಳಿಕೊಡೋದು ಅನುಭವ ಪಟ್ಟು ದತ್ತನ ಸೇವೆ ಮಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದೀವೋ ಹಾಗೆ ನಮ್ಮಿಂದ ಯಾರ್ಯಾರು ಈ ಮಾತುಗಳನ್ನು ಕೇಳಿ ಪರಿಹಾರವನ್ನು ಕಂಡುಕೊಂಡಿದ್ದಾರೋ ಅದದೇ ಪರಿಹಾರಗಳನ್ನು ನಾವು ನಿಮಗೆ ಹೇಳ್ತೀವಿ ಅದನ್ನು ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಅಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ದತ್ತಾತ್ರೇಯರಿಗೆ ಮೂರು ವಾರ ಆಗಲಿ ಅಥವಾ ಆರು ವಾರ ಆಗಲಿ ಭಿಕ್ಷೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಯ್ಯೋ ಹೇಳಿದ್ದಾರೆ ಬಿಡು ಆದಾಗ ಹೋಗೋಣ ಅನ್ನೋದು ತಿರ್ಗಾ ಫೋನ್ ಮಾಡೋದು ನನಗೇನು ಸಮಸ್ಯೆ ಪರಿಹಾರ ಆಗಲೇ ಇಲ್ಲ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ